ಡಿಕೆಶಿ ಸುಳ್ಳಿನ ಭಾಷಣಕ್ಕೆ ಹಾಸನದ ಸ್ವರೂಪ್ ತಿರುಗೇಟು ನೀಡಿದ್ದಾರೆ ನಾನು ಯಾವ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿಲ್ಲ ನಾನು ಪ್ರಾಣ ಹೋದ್ರು ಜೆಡಿಎಸ್ ಬಿಡೋದಿಲ್ಲ ನಮ್ಮ ಕುಟುಂಬಕ್ಕೆ ಎಚ್ ಡಿ ದೇವೇಗೌಡರು ಎಲ್ಲವನ್ನು ಕೊಟ್ಟಿದ್ದಾರೆ ಡಿಕೆಶಿ ಸುಳ್ಳಿನ ಭಾಷಣಕ್ಕೆ ತಿರುಗೇಟು ನೀಡಿದ್ದಾರೆ ಸ್ವರೂಪ್ ಅವರು ನಾನು ಯಾವ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿಲ್ಲ ನಾನು ಪ್ರಾಣ ಹೋದರೂ ಜೆಡಿಎಸ್ ಬಿಡೋದಿಲ್ಲ ಡಿಕೆಶಿ ಸುಳ್ಳಿನ ಭಾಷಣಕ್ಕೆ ಹಾಸನದಲ್ಲಿ ಸ್ವರೂಪ್ ಅವರು ತಿರುಗೇಟು ನೀಡಿದ್ದಾರೆ ಯಾವ ರೀತಿಯಾಗಿ ಅಂತೇಳಿದರೆ ಮಾಜಿ ಪ್ರಧಾನಿ ದೇವೇಗೌಡರು ನಮ್ಮ ಕುಟುಂಬಕ್ಕೆ ಎಲ್ಲವನ್ನು ಕೊಟ್ಟಿದ್ದಾರೆ ಅವರೇ ನಮಗೆ ಸರ್ವಸ್ವ ಅವರೇ ದೇವರು ಎನ್ನುವಂಥದ್ದಾಗಿ ಸ್ವರೂಪ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಗಮನಿಸಬೇಕಾದ್ರೆ ಡಿ ಕೆ ಶಿ ಅವರು ಹೇಳ್ತಾ ಇರುವಂಥ ಹೇಳಿಕೆ ಇದು ಶುದ್ಧ ಸುಳ್ಳು ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿ ಇಲ್ಲ ಅಂತ ಏನು ಸ್ವರೂಪ್ ಹಾಸನದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಗಮನಿಸೋದಾದರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರೇ ನನಗೆ ರಾಜಕೀಯದಲ್ಲಿ ಆಶ್ರಯದಾತರು ಅವರ ಮಾರ್ಗದರ್ಶನದಲ್ಲೇ ನಾನು ನಡೆದುಕೊಂಡು ಬರ್ತಾ ಇದ್ದೇನೆ ಅವರು ಹಾಕಿಕೊಟ್ಟಂತಹ ಹಾದಿಯಲ್ಲೇ ನಾನು ರಾಜಕೀಯ ಪ್ರಯಾಣವನ್ನು ಮಾಡ್ತಾ ಇದ್ದೇನೆ ಎನ್ನುವಂಥದ್ದಾಗಿ ಏನು ಹಾಸನದಲ್ಲಿ ಮಾಧ್ಯಮ ಪ್ರಕಟಣೆ ಮೂಲಕ ಸ್ವರೂಪ್ ಅವರು ಹೇಳಿಕೆ ನೀಡಿದ್ದಾರೆ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದವರ ಸಂಪರ್ಕದಲ್ಲಿ ಇಲ್ಲ ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇರ್ತೀನಿ ಜೆ ಡಿ ಎಸ್ ಪಕ್ಷವೇ ನನಗೆ ಸರ್ವಸ್ವ ದೇವೇಗೌಡರು ಅಂದರೆ ಮಾಜಿ ಪ್ರಧಾನಿ ದೇವೇಗೌಡರು ನಮ್ಮ ಕುಟುಂಬಕ್ಕೆ ಎಲ್ಲವನ್ನು ನೀಡಿದ್ದಾರೆ ಅವರ ಆಶ್ರಯದಲ್ಲೇ ನಮ್ಮ ರಾಜಕೀಯ ಭವಿಷ್ಯ ಏನು ಉಜ್ವಲವಾಗುತ್ತೆ ಅವರೇ ನಮಗೆ ಆಶ್ರಯದಾತರು ರಾಜಕೀಯ ಆಶ್ರಯದಾತರು ಅಷ್ಟೇ ಅಲ್ಲದೆ ಡಿ ಕೆ ಶಿ ಏನು ಹೇಳ್ತಾ ಇದ್ದಾರೆ ಸ್ವರೂಪವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಎನ್ನುವಂಥದ್ದಾಗಿ ಇದು ಶುದ್ಧ ಸುಳ್ಳು ನಾನು ಯಾವ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲೂ ಇಲ್ಲ ನಾನು ಆ ಕೆಲಸಕ್ಕೂ ಕೂಡ ಹೋಗಿಲ್ಲ ಎನ್ನುವಂಥದ್ದಾಗಿ ಅವರು ಮಾಧ್ಯಮ ಪ್ರಕಟಣೆ ಮೂಲಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಅವರು ಹೇಳಿರೋ ಪ್ರಕಾರ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ನನಗೆ ರಾಜಕೀಯ ಆಶ್ರಯದಾತರು ಅವರ ಮಾರ್ಗದರ್ಶನದಲ್ಲೇ ನಾನು ಬೆಳೆದು ಬರ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಜೆ ಡಿ ಎಸ್ ಪಕ್ಷವೇ ನನಗೆ ಸರ್ವಸ್ವ ಜೆ ಡಿ ಎಸ್ ಪಕ್ಷದಲ್ಲೇ ಇರ್ತೀನಿ ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಹೋಗುವ ಮಾತೇ ಇಲ್ಲ ಎನ್ನುವಂಥದ್ದಾಗಿ ಸ್ವರೂಪ್ ಅವರು ಮಾಧ್ಯಮ ಪ್ರಕಟಣೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಆ ಮಾಧ್ಯಮ ಪ್ರಕಟಣೆಯ ಪ್ರತಿಯನ್ನು ಕೂಡ ನೀವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ನನ್ನ ಕೊನೆಯುಸಿರು ಇರೋ ತನಕ ನಾನು ಜೆ ಡಿ ಎಸ್ ಪಕ್ಷವನ್ನು ಬಿಡೋದಿಲ್ಲ ನನ್ನ ಪ್ರಾಣ ಹೋದರೂ ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇರ್ತೀನಿ ಮಾಧ್ಯಮ ಪ್ರಕಟಣೆ ಮೂಲಕ ಡಿ ಕೆ ಶಿ ಸುಳ್ಳಿಗೆ ತಿರುಗೇಟನ್ನು ನೀಡಿದ್ದಾರೆ ಡಿ ಕೆ ಶಿ ಅವರು ಹೇಳಿದರು ಸ್ವರೂಪ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದ ಸಂಪರ್ಕದಲ್ಲಿದ್ದಾರೆ ಅಂತ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದರು ಅವರ ಹೇಳಿಕೆಗೆ ಸ್ವರೂಪವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ನಾನು ಯಾವುದೇ ರೀತಿಯಾಗಿ ನನ್ನನ್ನು ಕಾಂಗ್ರೆಸ್ ನಾಯಕರು ಸಂಪರ್ಕಿಸಿಲ್ಲ ಡಿ ಕೆ ಶಿ ಅವರು ಕೂಡ ಸಂಪರ್ಕ ಮಾಡಿಲ್ಲ ನಾನು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟೋಗುವಂಥ ಮಾತೇ ಇಲ್ಲ ನನಗೆ ಜೆ ಡಿ ಎಸ್ ಪಕ್ಷವೇ ಸರ್ವಸ್ವ ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇರ್ತೀನಿ ಮಾಜಿ ಪ್ರಧಾನಿ ದೇವೇಗೌಡರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ ನಮ್ಮ ಕುಟುಂಬಕ್ಕೆ ಎಲ್ಲವನ್ನು ಕೊಟ್ಟಿದ್ದಾರೆ ಹಾಗೇನೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ನಮಗೆ ರಾಜಕೀಯವಾಗಿ ಆಶ್ರಯದಾತರು ಅವರ ಮಾರ್ಗದರ್ಶನದಲ್ಲೇ ನಾವು ರಾಜಕೀಯವಾಗಿ ಬೆಳಗ್ಗೆ ಬೆಳೆದು ಬಂದಿದ್ದೇವೆ ಎನ್ನುವಂಥದ್ದಾಗಿ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೀಪ ಏನು ಡಿಕೆಶಿ ಅವರಿಗೆ ಸ್ವರೂಪ ಅವರು ಸರಿಯಾದ ತಿರುಗೇಟನ್ನು ನೀಡಿದ್ದಾರೆ ಅದು ಕೂಡ ಮಾಧ್ಯಮ ಪ್ರಕಟಣೆ ಹೊರಡಿಸುವ ಮೂಲಕ ಏನು ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇರ್ತೇನೆ ಎನ್ನುವಂಥದ್ದಾಗಿ ಅವರ ಮಾಧ್ಯಮ ಪ್ರಕಟಣೆಯನ್ನ ವಿವರಿಸೋದಾದ್ರೆ ದೀಪ ಸಂಪತ್ ಆಸನ ಟಿಕೆಟ್ ವಿಚಾರವಾಗಿ ಒಂದಿಷ್ಟು ಗೊಂದಲಗಳ ಏನು ಊಹಾಪೋಹಗಳು ಓಡಾಡ್ತಾ ಇದ್ದು ಅದರ ಬೆನ್ನಲ್ಲೇ ಆ ಸ್ವರೂಪ್ ಅವರು ಅಂದ್ರೆ ಅಲ್ಲಿನ ಆಕಾಂಕ್ಷಿಯಾಗಿರುವಂತಹ ಸ್ವರೂಪ್ ಅವರು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ ಡಿ ಕೆ ಶಿ ಅವರ ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹ ಒಂದಿಷ್ಟು ಮಾತುಗಳು ಕೇಳಿ ಬಂದಿತ್ತು ಅಹ್ ಮಾಧ್ಯಮಗಳಲ್ಲಿ ಅಂತಹದ್ದೊಂದು ವಿಚಾರ ಓಡಾಡಿತ್ತು ಆ ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ ಸ್ವರೂಪ್ ಅವರೇ ಸ್ಪಷ್ಟನೆಯನ್ನ ನೀಡೋ ಮೂಲಕ ಆ ಮಾಧ್ಯಮ ಪ್ರಕಟಣೆಯ ಮೂಲಕ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಂದ್ರೆ ನಾನು ಯಾವ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲೂ ಇಲ್ಲ ಅವರು ನನ್ನನ್ನು ಕೂಡ ಸಂಪರ್ಕ ಮಾಡಿಲ್ಲ ಯಾಕಂದ್ರೆ ಆ ನಾನು ನಾನು ಜೆ ಡಿ ಎಸ್ ನಲ್ಲೇ ಇರುವಂತವನು ಜೆ ಡಿ ಎಸ್ ನನಗೆ ಆಶ್ರಯ ತಾಣ ಕುಮಾರಸ್ವಾಮಿ ಅವರು ರೇವಣ್ಣ ಅವರು ನನಗೆ ಆಶ್ರಯದಾತರು ದೇವೇಗೌಡರು ನನಗೆ ದೇವರಿದ್ದ ಹಾಗೆ ಹಾಗಾಗಿ ಆ ಪಕ್ಷ ಏನೇ ನಿರ್ಧಾರ ಕೈಗೊಂಡ್ರು ಅದಕ್ಕೆ ನಾವು ಬದ್ಧ ಅನ್ನುವಂತಹ ಮಾತುಗಳನ್ನ ಅನೇಕ ಕಳೆದ ಹಲವಾರು ತಿಂಗಳಗಳಿಂದ ಕೂಡ ಹೇಳ್ಕೊಂಡು ಬಂದಿದ್ದೇನೆ ಅದೇ ರೀತಿ ಮುಂದೆ ಕೂಡ ಆ ಇರುತ್ತೆ ಹಾಗಾಗಿ ನಾನು ಯಾವ ಯಾರ ಸಂಪರ್ಕದಲ್ಲೂ ಇಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಇದ್ರ ಸ್ವರೂಪ್ ನೀಡಿರುವಂತದ್ದು ಈ ಮೂಲಕ ಡಿಕೆಶಿಗೆ ತಿರುಗೇಟನ್ನು ನೀಡಿರುವಂತದ್ದು ಸಂಪತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ